జమాయిసి లక్కి కావాలి తన పిల్లలగాయిసి ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು ಯಾರು ಅಂತ ಒಂದು ನೀವು ಪ್ರಶ್ನೆ ಹಾಕ್ಕೊಂಡ್ರೆ ಯಾವುದೇ ಅನುಮಾನ ಇಲ್ಲದೆ ಖಡಾಖಂಡಿತವಾಗಿ ಬರೋ ಏಕೈಕ ಉತ್ತರ ಒಂದೇ, ಅದೇ ಸಾಯಿ ಪ್ರಕಾಶ್ ಸರ್. ಸೊ ಓಂ ಸಾಯಿ ಪ್ರಕಾಶ್ ಅಂಥೇಳಿ ತಾವು ಟೈಟ್ಲ್ ಕಾರ್ಡ್ಗಳು ಬಹಳ ನೋಡಿರ್ತೀರಿ. ಯಾಕೆ ಬಹಳ ನೋಡಿರ್ತೀರಿ ಅಂತ ಅನ್ನೋ ಪದ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಅಂತಂದರೆ, ಬರೋಬ್ಬರಿ 104 ಸಿನಿಮಾಗಳನ್ನು ಇದುವರೆಗೂ ತಮ್ಮ ವೃತ್ತಿ ಬದುಕಿನ ಈ ಹಾದಿಯಲ್ಲಿ ಅವರು ನಿರ್ದೇಶನ ಮಾಡಿದ್ದಾರೆ. ಸುಮಾರು 25 ವರ್ಷಗಳ ವೃತ್ತಿ ಬದುಕು ಅಂತ ಇಟ್ಕೊಳ್ಳೋಣ. 25 ವರ್ಷಗಳಲ್ಲಿ 104 ಸಿನಿಮಾಗಳು, 100 ಅಂತ ಇಟ್ಕೊಂಡ್ರು, ವರ್ಷಕ್ಕೆ 4 ಸಿನಿಮಾ. ಎಷ್ಟು ಬ್ಯುಸಿ ಇದ್ದರು, ಎಷ್ಟು ಹಗಲು ರಾತ್ರಿ ಕೆಲಸ ಮಾಡಿರ್ಬೋದು, ಸುಮ್ಮನೆ ನಾವು ಶ್ರಮ ದುಡಿಮೆನ ಊಹಿಸ್ಕೊಳ್ಳೋಣ. ಅಂತಹ ಹಿರಿಯ ನಿರ್ದೇಶಕರು ಶ್ರಮಜೀವಿ ಸಾಯಿ ಪ್ರಕಾಶ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಲಾ ಮಾಧ್ಯಮದ ವೀಕ್ಷಕರ ಪರವಾಗಿ ತಮಗೆ ಅನಂತ ಅಭಿನಂದನೆ, ಧನ್ಯವಾದ ನಮಗೆ ಸಂದರ್ಶನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಭಿಮಾನಿಗಳು ಬಂದೇನಾದರೂ ಮಾತು ಸರ್. ಕಲಾ ಮಾಧ್ಯಮದ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರೀತಿ ನಿರ್ದೇಶಕ ಸಾಯಿ ಪ್ರಕಾಶ್ ನಮಸ್ಕಾರ. ಎಲ್ಲರೂ ಹುಡ್ತೀವಿ, ಸಾಯ್ತೀವಿ, ಇದು ನಿಜ. ಹುಟ್ಟು ಸಾವು ಮಧ್ಯೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ತಂದೆ ತಾಯಿ ನಮಗೆ ಜನ್ಮ ಕೊಡ್ತಾರೆ, ತುಂಬ ಆಸೆ ಪಡ್ತಾರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆಯವರಾಗಿರ್ಬೇಕಂತ. ರಾಜಕುಮಾರ್ ಅವರ ಹೆಸರು ಕೇಳಿದ ತಕ್ಷಣ ಬಾ, ಅವ್ರ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೋದು, ಎಂಥ ಮಕ್ಕಳು ಎತ್ತಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಆಸೆ ಪಡಬೇಕು, ನಾನು ಒಳ್ಳೆಯ ಹಾದಿಯಲ್ಲಿ ನಡೀಬೇಕು, ಒಳ್ಳೆಯವನಾಗಿ ಬಾಳಬೇಕು, ಒಳ್ಳೆ ಸ್ಥಾನಕ್ಕೆ ಬರಬೇಕನ್ನೋದು ಅದು ನನ್ನ ಆಸೆ. ಅದೇ ರೀತಿ ನಾನು ನಮ್ಮ ತಂದೆ ತಾಯಿ ನಮ್ಮ ಜನ್ಮ ಕೊಟ್ಟರು, ನಾನು ನಿರ್ದೇಶಕನಾಗಿ, ಸಾಯಿ ಭಕ್ತನಾಗಿ, ರಕ್ತದಾನಿಯಾಗಿ ನಾನು ಸಾಧನೆ ಮಾಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಆ ಮನುಷ್ಯರಿಗೆ ಅದಿರಬೇಕಂತ ನಾನು ಕೇಳ್ಕೊತೀನಿ. ನೀವೆಲ್ಲರೂ ನಿಮ್ಮ ನಿಮ್ಮ ಹಾದಿಯಲ್ಲಿ ಒಳ್ಳೆ ಸ್ಥಾನಕ್ಕೆ ಬರಬೇಕು. ನೀವು ಮಾತ್ರ ಚೆನ್ನಾಗಿರೋ ಸಾಲಲ್ಲ, ಎಲ್ಲರೂ ಚೆನ್ನಾಗಿರಬೇಕು, ಅವರಲ್ಲಿ ನಾನಿರಬೇಕಂತ ಆಸೆ ಪಡಬೇಕು. ನಾನೊಬ್ಬನೇ ತಿನ್ನಬೇಕಂತಲ್ಲ, ನಾವೆಲ್ಲ ಹಂಚ್ಕೊತೀನನ್ನ ಅಂತ ಆ ಮನೋಭಾವ ಇದ್ರೇ ಮನುಷ್ಯ ಅಂತ ಹೇಳ್ಕೊಳ್ಕೊಂದು ಅಧಿಕಾರ ಇರುತ್ತೆ. ಅದಕ್ಕೆ ಜಾಸ್ತಿ ನಾನು ಸೇವಕೆಯಾಗಿ ಮದರ್ ತೆರೆಸಾನ ಇಷ್ಟಪಡ್ತೀನಿ. ಆಧ್ಯಾತ್ಮಿಕ ದಾರಿಯಲ್ಲಿ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಇಷ್ಟಪಡ್ತೀನಿ. ದೇವರೂಪದಲ್ಲಿ, ಗುರು ರೂಪದಲ್ಲಿ ಶಿರಡಿ ಬಾಬಾ ಸತ್ಯಭಾವನ ಇಷ್ಟಪಡ್ತೀನಿ. ಯಾಕಂದರೆ ಅವರು ಮಾಡಿದಂಥ ಕೆಲಸಗಳು, ಅವ್ರು ಮಾಡಿದಂಥ ಸೇವೆ, ನಾವೂ ಅಷ್ಟು ಸಾಧನೆ ಮಾಡ್ಬೋದು. ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ದಯವಿಟ್ಟು ನೀವು ನಿಮ್ಮ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡಿ. ನಾನೆಲ್ಲ ಮಾಡಬಲ್ಲೆ, ನಾನು ಸಾಧಿಸಬಲ್ಲೆ ಅನ್ನೋ ಆ ಮನೋಭಾವ ನೀವು ತಂದುಕೊಳ್ಳಿ. ನೀವೂ ಒಂದಿನ ನಮಗಿಂತ ದೊಡ್ಡ ಸ್ಥಾನಕ್ಕೆ ಬರೀತೀರಿ, ಬರಬೇಕಂತ ಆಸೆ ಪಡ್ತೀನಿ. ಚೆನ್ನಾಗಿ ಓದಿ, ಒಳ್ಳೆ ಕೆಲಸ ಮಾಡಿ, ಸೇವೆ ಮಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಳಿ, ನಿಮ್ಮ ಸ್ನೇಹಿತನ ಚೆನ್ನಾಗಿ ನೋಡಿಕೊಳ್ಳಿ, ನಿಮ್ಮ ಸಮಾಜನ ಚೆನ್ನಾಗಿ ನೋಡಿಕೊಳ್ಳಿ. ಆವಾಗ ನೀವು ನಾಯಕರಾಗ್ತೀರಾ, ನಾಯಕರಾಗಬೇಕಂತ ಆಸೆ ಪಡ್ತೀನಿ. ಓಂ ಶ್ರೀ ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಇವರ ಸಂದರ್ಶನ ತುಂಬ ಅದ್ಭುತವಾಗಿದೆ, ಬದುಕಿನ ಹಾದಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸದ್ಯದಲ್ಲೇ ಬರುತ್ತೆ ನೋಡಿ ಅಂತ ಎಂದಿನಂತೆ ನಾವು ಮನವಿ ಮಾಡ್ತೀವಿ. ಸ್ನೇಹಿತರೆ, ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಟಮ್ ಒತ್ತಿ ಕಲಾ ಮಾಧ್ಯಮನ ಎಂಕರೇಜ್ ಮಾಡಿ. ಆವಾಗೆ ಈ ತರ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನೋಡಕ್ ಅವಕಾಶ ಸಿಕ್ಕತ್ತೆ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ.